ಇವತ್ತಿನ ಪಬ್ಲಿಕ್ ಹೀರೋ ಸಾಮಾಜಿಕ ಸೇವೆ ಮೂಲಕ ನಡೀತಾ ಇರುವಂತಹ ಕಾರ್ಯ, ಅದರಲ್ಲೂ ಬುದ್ಧಿಮಾಂದ್ಯರು ಅಥವಾ ವಿಶೇಷ ವಿಕಲಚೇತನರು ಈ ಥರ ಅವರ ಸಮಸ್ಯೆಗಳಿಗೆ. ಚಿಕ್ಕಬಳ್ಳಾಪುರದಿಂದ ಬಂದಿದೆ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಮಕ್ಕಳಂತಾಗಿರೋ ಇವರ ಹೆಸರು ಅಮೃತವಲ್ಲಿ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ ನಿವಾಸಿ. 65 ವರ್ಷದ ಇಳಿ ವಯಸ್ಸಲ್ಲು ಬುದ್ಧಿಮಾಂದ್ಯ ಮಕ್ಕಳ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಎಂಎಸ್ಸಿ ಓದುವಾಗ ಸಂಶೋಧನೆ ವೇಳೆ ಅವಘಡ ಸಂಭವಿಸಿ ದೃಷ್ಟಿದೋಷಕ್ಕೀಡಾದ್ರು. ಮದ್ವೆ ಮುಂದೂಡಿ ಖಾಸಗಿ ಶಾಲೆಯಲ್ಲಿ 2 ದಶಕಗಳ ಕಾಲ ವಿಜ್ಞಾನ ಇಂಗ್ಲಿಷ್ ಬೋಧಿಸಿದ್ರು. ದೃಷ್ಟಿದೋಷ 45ನೇ ವಯಸ್ಸಿನಲ್ಲೇ ಅಧಿಕವಾಗಿ ಕಾಡಿತು. ಶಿಕ್ಷಕ ವೃತ್ತಿ ಬಿಟ್ಟು ಮನೆಯಲ್ಲೇ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರಂಭಿಸಿದ್ರು. ಬಿಡುವಿನ ವೇಳೆ ಆತ್ಮವಿಕಸನ ಅನ್ನೋ ಯೋಗ ತರಬೇತಿಗೆ ಸೇರಿದ್ರು. ಆಚಾರ್ಯ ವಿನಯ್ ಗುರುಜಿಗಳ ಮಾತಿನಿಂದ ಪ್ರೇರಣೆಯಾಗಿ ಬುದ್ಧಿಮಾಂದ್ಯ ಮಕ್ಕಳ ಸೇವೆಗೆ ಮುಂದಾದ್ರು. 7 ಮಕ್ಕಳ ಜೊತೆ ನಾವು ಶುರು ಮಾಡಿದ್ದೆ. ನೋಡಿ, ನಮ್ಮ ಮಕ್ಕಳು ನಮಗೆ ಹೊರೆ ಅನ್ನಿಸ್ತಾರೆ, ಅದಕ್ಕೋಸ್ಕರ ನಾವು ಡೇ ಸ್ಕೂಲ್ ಅಂತಾನೆ ಕಂಟಿನ್ಯೂ ಮಾಡಿದ್ವಿ. ಮಕ್ಕಳು ಇರ್ತಾರೆ ಮತ್ತೆ ಹೊರಟೋಗ್ತಾರೆ. 2006ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಾಲೆ ಆರಂಭಿಸುವ ಯೋಚನೆ ಬಂದಾಗ ಯೋಗ ತರಬೇತಿಗೆ ಮದ್ದಿರೆಡ್ಡಿ, ಬಾಬುರೆಡ್ಡಿ, ರಾಜಶೇಖರ ರೆಡ್ಡಿ ಸಾಥ್ ನೀಡಿದ್ರು. ವಿ ಫೀಲ್ ಅನ್ನೋ ಟ್ರಸ್ಟ್ ಸ್ಥಾಪಿಸಿ ಟ್ರಸ್ಟ್ ಸದಸ್ಯರೊಬ್ಬರ ರೇಷ್ಮೆ ನೂಲು ಕಾರ್ಖಾನೆಯಲ್ಲಿ ಆಧಾರ ಶಾಲೆ ಆರಂಭಿಸಿದ್ರು. ವಿದ್ಯಾರ್ಥಿಗಳು ಸಾರ್ವಜನಿಕರಿಂದ ದೇಣಿಗೆ ಪಡೆದು ಸದ್ಯ ಸ್ವಂತ ಕಟ್ಟಡ ತಲೆಯೆತ್ತಿದೆ. ಶಾಲೆಯಲ್ಲಿ 35-40 ಬುದ್ಧಿಮಾಂದ್ಯ ಮಕ್ಕಳಿಗೆ ಯೋಗ, ನೃತ್ಯ, ಹಾಡು, ಕ್ರೀಡೆ ಸೇರಿದಂತೆ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ಹೊಸ ಪ್ರಪಂಚವನ್ನ ಪರಿಚಯಿಸಿದ್ದಾರೆ. ಆ ಕ್ಲಾಸ್ ಮಾಡಿದಾಗ ನಮಗೆ ಅನಿಸ್ತು, ನಮ್ಮಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಶಕ್ತಿ ಇದೆಯಲ್ಲ, ಆತರ ಅವ್ರು ಟ್ರೈನ್ ಅಪ್ ಮಾಡಿದ್ವಿ ಅವ್ರಿಗೆ. ನಾನು ಒಂದು ಅವಕಾಶ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಸುತ್ತಮುತ್ತಲು ಸುಮಾರು ಜನ ಇಂಥ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಈ ಒಂದು ಅವಕಾಶ ಕಲ್ಸಿಕೊಡ್ಬೇಕನ್ನೋದು ನಮ್ಮೆಲ್ಲರ ಒಂದು ಆಸೆ ಇದೆ. ಆಧುನಿಕ ಯುಗದ ಮದರ್ ತೆರೆಸಾರಂತೆ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳು, ಮನೆಯಲ್ಲಿ 90 ವರ್ಷದ ತಾಯಿ ಸೇವೆಯನ್ನು ಮಾಡ್ತಿರೋ ಅಮೃತವಲ್ಲಿಯವರು PhDಯನ್ನು ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ರೈಟ್, ನಮ್ಮ ಜೊತೆ ಇರುವಂತ ಅಮೃತವಲ್ಲಿ ಅವರ ಜೊತೆ ಮಾತನಾಡೋಣ, ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ಕಾರ. ಓಕೆ, ಅಂದರೆ ಈಗ ನಿಮ್ಗೆ 65 ವರ್ಷ ಅಂತಿದ್ದಾರೆ. ಅರವತ್ತೈದು ವರ್ಷಕ್ಕೂ ವಯಸ್ಸಿಗೂ ಇಂಥ ಕೆಲಸಗಳನ್ನು ಮಾಡುವ ಆಸಕ್ತಿಗೂ ಭಾಳ ಸರಿ ಸಂಬಂಧ ಇರಲ್ಲ. ಅದು ಯಾವುದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಅದು ಸಪೋರ್ಟ್ ಆಗತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಶಾಲೆ ಪ್ರಾರಂಭ ಮಾಡಿ ಈಗ ಒಂದು 12-13 ವರ್ಷ ಕಳೆದಿದೆ ನಿಮ್ಮಲ್ಲಿ, ಹೆಚ್ಚು ಕಡಿಮೆ? ಹೌದು ಸರ್, ಹೌದು ಸರ್, 12 ವರ್ಷ ಆಗಿದೆ. 12-13 ವರ್ಷ ಈಚೆ ಆಚೆ. ಈ 12-13 ವರ್ಷದಲ್ಲಿ ಎಷ್ಟು ಮಕ್ಕಳು ನಿಮ್ಮಲ್ಲಿ ಓದಿ ತಾವೇ ತಾವಾಗಿ ಸ್ವತಂತ್ರವಾಗಿ ಕಾಲ ಮೇಲೆ ನಿಲ್ಲುವಂತೆ ಆಗಿದೆಯಾ ಯಾವ್ದಾದ್ರು ಮಕ್ಕಳುಗಳಿಗೆ? ಆಗಿದೆ ಸರ್. 7 ಜನ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಸರ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಉದಾಹರಣೆಗೆ ಸಿಲ್ಕ್ ರೀಲಿಂಗ್ ಫ್ಯಾಕ್ಟ್ರಿನಲ್ಲಿ 2 ಸೇರ್ಕೊಂಡಿದ್ದಾರೆ. ಮತ್ತೆ ನಮ್ಮ ಶಾಲೆಯಲ್ಲೇ ತರಬೇತಿ ಪಡೆದು ನಮ್ಮ ಶಾಲೆಯಲ್ಲೇ ಮಕ್ಕಳಿಗೆ ಟೀಚರ್ಸ್ ಆಗಿದ್ದಾರೆ ಸರ್. ಆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೊಂಥರ ಅನುಭವದಿಂದ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಮಕ್ಕಳು. ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ವಂತವಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ತಂದೆ ತಾಯಿಗಳನ್ನ ಸಾಕ್ತಾ ಇದ್ದಾರೆ ಸರ್. ಅಂದರೆ ಈ ಮಕ್ಕಳಿಗೆ ಮಕ್ಕಳಿಗೆ ನೀವು ಬರೀ ನಮ್ಮ ನಾರ್ಮಲ್ ಪಠ್ಯಕ್ರಮದ ರೀತಿಯಲ್ಲಿ ಯಾವ್ದಾದ್ರು ಕ್ಲಾಸ್ಗಳು ಪಾಠಗಳನ್ನ ಬೋಧಿಸ್ತಿರೋ, ಅಂದ್ರೆ ಎಕ್ಸಾಮ್ ತಗೊಳ್ಳೋ ರೀತಿ ಅಥವಾ ಅಥವಾ ಬರೀ ನಾಳೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳಕಾಗೋ ರೀತಿ ಉದ್ಯೋಗ ಪ್ರೇರಿತ ತರಬೇತಿಗಳನ್ನ ಯಾವ್ದಾದ್ರು ಕೊಡ್ತಿರೋ? ಹೌದು ಸರ್, ಅವರು ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋಂಗೆ, ಅಂದ್ರೆ ADLs ಅಂತೀವಿ, ದಿನನಿತ್ಯದ ಚಟುವಟಿಕೆಗಳನ್ನ, ಅಂದ್ರೆ ಊಟ ತಿನ್ನಕ್ಕೆ ಬರದೇ ಇರೋರ್ಗೆ ಊಟ ತಿನ್ನೋದು ಕಲಿಸೋದು, ಬಟ್ಟೆ ಹಾಕೊಳ್ಳೋದು, ಸ್ನಾನ ಮಾಡೋದು, ಹಲ್ಲುಜ್ಜೋದು, ಈ ರೀತಿ ಕೆಲಸಗಳನ್ನ ಮೊದಲು ಕಲಿಸ್ತೀವಿ. ಆಮೇಲೆ ಅವರು ಒಂದು ಕೈ ಕೆಲಸ, ಒಂದು ವೊಕೇಶನಲ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಅದರಲ್ಲಿ ಈಗ ಸದ್ಯಕ್ಕೆ ನಾವು ಟೈಲರಿಂಗ್ ಮತ್ತು ಗಾರ್ಲೆಂಡ್ ಮೇಕಿಂಗ್ ಅಂತ ಮಾಡ್ತಾ ಇದ್ದೀವಿ. ಗ್ರೀಟಿಂಗ್ ಕಾರ್ಡ್ಸ್ ಮಾಡ್ತಾರೆ. ಈ ತರಹ ಸಣ್ಣ ಸಣ್ಣ ಒಂದು ವೊಕೇಶನಲ್ ಟ್ರೈನಿಂಗ್ ಕೊಡ್ತೀವಿ ಸರ್. ಅದರಿಂದ ಅವ್ರ ಮುಂದೆ ಕೆಲಸ ಸಿಗತ್ತೆ. ನಾವೇ ಕೆಲಸವನ್ನು ಕೊಡ್ತೀವಿ, ಇದು ವೇಕೆನ್ಸಿ ಆ ಥರ ಇದ್ದರೆ, ಇಲ್ಲ ಬೇರೆ ಕಡೆಗೂ ನಾವು ಕಳಿಸ್ತೀವಿ ಸರ್. ಇದಕ್ಕೆ ಬರೀ ದಾನಿಗಳ ನೆರವು ಅಷ್ಟೇನಾ ಅಥವಾ ಸರ್ಕಾರದ್ದು, ಸರ್ಕಾರಿ ಸಂಸ್ಥೆಗಳು ಈ ಥರದ್ದು ಯಾವ್ದಾದ್ರು ನೆರವು ಇದೆಯಾ? ಸೋಫಾರ್ ಬಂದಿಲ್ಲ ಸರ್, ಸರ್ಕಾರಿ ನೆರವು ಇನ್ನೂ ನಮಗೆ ಬಂದಿಲ್ಲ.
ನಾವು ಪಬ್ಲಿಕ್ ಡೊನೇಷನ್ ಮೂಲಕನೇ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ದೃಷ್ಟಿದೋಷ ನಿಮಗೆ ಸಂಭವಿಸ್ತು ಎಮ್ ಎಸ್ ಸಿ ಓದೋವಾಗ, ಅಂದರೆ ಏನಾಯಿತು ನಿಮ್ಮ ದೃಷ್ಟಿಗೆ? ಸಾರಿ ಸರ್, ಎಮ್ ಎಸ್ ಸಿ ಅಲ್ಲ, ನಾನು ಪಿ ಎಚ್ ಡಿ ಮಾಡೋವಾಗ ಆಗಿದ್ದು. ಪಿ ಎಚ್ ಡಿ ಮಾಡೋವಾಗ ಒಂದು ಅಲ್ಟ್ರಾವೈಲೆಟ್ ಲ್ಯಾಂಪ್ ಅನ್ನೋದನ್ನು ನಾನು ಉಪಯೋಗಿಸ್ದೆ ಪ್ರಯೋಗಕ್ಕಾಗಿ. ಅದು ನಮಗೆ ನಿಮ್ಗೆ ಗೊತ್ತಿರತ್ತಲ್ಲ, ಅಲ್ಟ್ರಾವೈಲೆಟ್ ಲೈಟ್ ಅಷ್ಟು ಒಳ್ಳೇದಲ್ಲ ಅಂತ. ನಾನು ಸ್ವಲ್ಪ ಫ್ಯೂ ಡೇಸ್ ಉಪಯೋಗಿಸ್ದೆ, ಆಮೇಲೆ ತಕ್ಷಣ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಅವರು ಆ ಪ್ರಾಜೆಕ್ಟ್ ಬದಲಾಯಿಸ್ಕೊಳ್ಳಿ ಅಂದರು. ಬಟ್ ಆದ್ರೂ ಅದರ ಎಫೆಕ್ಟ್ ಇತ್ತು, ಜೊತೆಗೆ ನನಗೆ ಹೆರಿಡಿಟಿನೂ ಇದೆ ಸರ್. ಅಂದರೆ ಸ್ವಲ್ಪ ನಮ್ಮ ತಂದೆಗೆ ವಯಸ್ಸಾದ್ಮೇಲೆ ಒಂದು 50 ವರ್ಷ ಆದಮೇಲೆ ಕಣ್ಣಿನ ದೃಷ್ಟಿ ದೋಷ ಬರ್ತದೆ, ಅದನ್ನು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತಾರೆ. ಅದು ನನಗೆ ಸ್ವಲ್ಪ ಪ್ರಿಮೆಚೂರ್ ಆಗಿ ಆಯಿತು. ಈ ರೀತಿ ಓದೋದು ಜಾಸ್ತಿ, ಪ್ರಯೋಗಗಳು ಜಾಸ್ತಿ ಮಾಡೋದು, ಮೈಕ್ರೋಸ್ಕೋಪ್ ಅದನ್ನೆಲ್ಲ ಜಾಸ್ತಿ ಉಪಯೋಗಿಸ್ದೆ ಮೋಸ್ಟ್ಲಿ. ಅದರಿಂದ ಪ್ರಿಮೆಚೂರ್ 45 ಇಯರ್ಸ್ಗೆ ನನಗೆ ವಿಷನ್ ಕಡಿಮೆ ಆಯಿತು ಸರ್. ಈಗ ಈ ವಿಷನ್ ಇಲ್ವೇ ಇಲ್ವಾ ಅಥವಾ ಪಾರ್ಷಿಯಲ್ ಬ್ಲೈಂಡ್ನೆಸ್ ಬಂದ್ರೆ ಸರ್? ಪೊರೆ ಬಂದರೆ ಒಂಥರ ಮಂಜು ಮಂಜಿರತ್ತಲ್ವಾ, ಆ ರೀತಿ ಅದು ಫಿಗರ್ಸ್ ಕಾಣುತ್ತೆ ಬಟ್ ಕ್ಲಾರಿಟಿ ಇರೋದಿಲ್ಲ. ಓಕೆ, ಫ್ಯಾಂಟಾಸ್ಟಿಕ್. ಮತ್ತೆ ಈಗ ಪಿ ಎಚ್ ಡಿ ಈಗಲೂ ಮಾಡ್ತೀರಾ, ಮತ್ತೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್, ನಾನು ಅವತ್ತು ಏನು ಹೇಳಿದೆ ಅಂದರೆ ಒಂದು ತಮಾಷೆಯಾಗಿ ಹೇಳಿದೆ, ನಾನು ಈಗ ಒಂದು ರೀತಿ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಈ ಮಕ್ಕಳ ಬಗ್ಗೆ. ಬುದ್ಧಿಮಾಂದ್ಯ ಮಕ್ಕಳು ಅಂತಾರಲ್ವಾ ಸೊಸೈಟಿನಲ್ಲಿ, ಅವರು ಯೂಸ್ಲೆಸ್, ಅವರು ಹೊರೆ. ಅಮೃತವಲ್ಲಿ ಅವರೇ, ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನು ಕೇಳಿದೆ ಅಂದರೆ, ಈ ರೀತಿ ಬುದ್ಧಿಮಾಂದ್ಯರು ಅಥವಾ ವಿಕಲಚೇತನರು ಏನೋ ಆಗಿರೋ ಮಕ್ಕಳುಗಳಿಗೆ ನೀವು ಹುರುಪನ್ನು ತುಂಬಿ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಎದುರಿಸಬೇಕು ಅನ್ನೋದಾದರೆ, ನಿಮ್ಮ ಜೀವನದಲ್ಲಿ ಆಗಿರೋ ಈ ಅವಘಡವನ್ನು ಎದುರಿಸಿ ನೀವದನ್ನು ಸವಾಲಾಗಿ ತೆಗೆದುಕೊಂಡು ಮಾಡಬೇಕಲ್ವೇ? ನನ್ನ ವಿಷನ್ ಹೋದ್ಮೇಲೂ ನಾನು ಇದರಿಂದ ಬೇರೆ ಈ ತರಹ ತೊಂದರೆಗೊಳಗಾಗಿರೋರು ಇನ್ಸ್ಪೈರ್ ಆಗ್ಲಿ ಅಂತ. ನಾವು ಏನೇ ಆಗಿರ್ಬೋದು ಅದನ್ನ ಸರಿಪಡಿಸಕ್ ಆಗದೆ ಇದ್ರು ಮುಂದೆ ಒಂದು ದಾರಿ ಹುಡುಕಬಹುದಲ್ಲ. ಈಗಲ ನಾನು ವಿಷನ್ ಇಲ್ಲದೆ ಇದ್ರು ಐ ಆಮ್ ವೆರಿ ಹ್ಯಾಪಿ. ನಾನು ಐ ಸೀನ್ ನಾವು ನಮ್ಮ ನಮಗೆ ಇದಕ್ಕೆ ಪ್ರೇರಣೆ ಕೊಟ್ಟಿದಾರಲ್ಲ ವಿನಯ್ ವಿನಯ್ ಸರ್ಗಿದ್ದು, ಅವರು ನನಗೆ ಮೊದಲು ಹೇಳಿದ್ದೇನೆ, ನೀವು ಕಣ್ಣಿನ ತೊಂದರೆ ಇದ್ರು ನೀವು ಎಲ್ಲರ ತರಾನು ಒಂದು ಮೀನಿಂಗ್ಫುಲ್ ಲೈಫ್ ಲೀಡ್ ಮಾಡಬಹುದು ಅಂತ ಒಂದು ದಾರಿ ತೋರಿಸಿದ್ರು. ಅದಕ್ಕೆ ನಾನು ಅದನ್ನೇ ಫಾಲೋ ಮಾಡಿ ಟುಡೇ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಫೀಲ್ ಐ ಆಮ್ ಮೈ ಲೈಫ್ ಇಸ್ ಮೀನಿಂಗ್ಫುಲ್ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಐ ಆಮ್ ಹ್ಯಾಪಿ ಅಂತ ಹೇಳೋರ್ದು ಸಂಖ್ಯೆ ಬಹಳ ಕಡಿಮೆ ಇದೆ ದೇಶದಲ್ಲಿ. ಅಂಥದ್ರಲ್ಲಿ ನೀವು ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಹ್ಯಾಪಿನೆಸ್ಸನ್ನು ಕಂಡಿದ್ದೀರಿ ಅನ್ನೋದಾದರೆ ನಿಮ್ಮ ತಪಸ್ಸು ಫಲಿಸಿದೆ ಅಂತಾಯಿತು. ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ ದೇವರು ನಿಮ್ಗೆ ಆರೋಗ್ಯ ಕೊಡಲಿ, ಇನ್ನಷ್ಟು ಉತ್ಸಾಹ ಕೊಡಲಿ, ಶಕ್ತಿ ಕೊಡಲಿ. ಒಳ್ಳೆಯವರೆಲ್ಲರೂ ನಿಮ್ಮ ಭಾಗದಲ್ಲಿರುವವರು ನಿಮ್ಮ ನೆರವಿಗೆ ಇನ್ನಷ್ಟು ಧಾವಿಸಲಿ, ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು.